ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಪೇಜಾವರ ಮಠದಲ್ಲಿದ್ದೇನೆ. ಶ್ರೀಗಳಿಗೆ 60ನೇ ವರ್ಷದ ಅಭಿನಂದನಾ ಸಮಾರಂಭ ನಡೀಲಿಕ್ಕಿದೆ. ಇಡೀ ದೇಶದಾದ್ಯಂತ ಬೇರೆ ಬೇರೆ ಕಡೆ ಅಭಿನಂದನಾ ಸಭೆಗಳು ನಡೀತು, ಕಾರ್ಯಕ್ರಮಗಳು ನಡೆದವು, ಆದರೆ ಉಡುಪಿಯಲ್ಲಿ ನಾಳೆ ನಡೀಲಿಕ್ಕಿದೆ. ಸೊ ಆ ಸಲುವಾಗಿ ಅಕ್ಕಿ ಮುಡಿಯನ್ನು ತಯಾರಿಸ್ತಾ ಇದ್ದಾರೆ. ಸೊ ನಮಗೆ ಈಗ ಅಕ್ಕಿ ಮುಡಿಗಳನ್ನು ನೋಡಲಿಕ್ಕೆ ಸಿಗುವುದೇ ತುಂಬ ವಿರಳ. ಈ ರೀತಿ ಇರುವಾಗ ಅದನ್ನು ಮಾಡುವವರು ನಮಗಿವತ್ತೀಗ ಪೇಜಾವರ ಮಠದಲ್ಲಿದ್ದಾರೆ. ಅವರು ಒಂದು 8 ಮುಡಿಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 3 ಮುಡಿಗಳು ತಯಾರಾಗಿವೆ. ಸೊ ಅವರು ಮಾಡೋದನ್ನು ನೋಡೋಣ, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ಸುಬ್ರಾಯ ನಾಯ್ಕ. ಸುಬ್ರಾಯ ನಾಯ್ಕ ಅಂತ. ನಿಮ್ಮ ಊರು ಸರ್? ಕೊಕ್ಕರಣೆ. ಕೊಕ್ಕರಣೆ. ಸರ್, ನಿಮಗೆ ಒಂದು ಮುಡಿ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಮುಡಿ ಮಾಡ್ಲಿಕ್ಕೆ 1 ಗಂಟೆ ಟೈಮ್. 1 ಗಂಟೆ ಟೈಮ್ ಬೇಕಲ್ಲ ಸರ್. ಈಗಲೂ ಕೂಡ ನೀವು ಅಂದ್ರೆ ಈಗ ಇಲ್ಲಿ ಕರೆದ್ರು ಅಂತ ನೀವು ಮಾಡ್ತಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಇದನ್ನು ಮುಡಿ ಮಾಡುವಂತ? ಇಲ್ಲ, ಕಷ್ಟ ಮಾಡುದು ಅಷ್ಟೇ. ಹಾ, ಬೇಕಾದ ಕೂಡ ಫಂಕ್ಷನ್ ಎಲ್ಲ ಬೇಕಾಗುತ್ತೆ. ಹಾ, ಫಂಕ್ಷನ್ ಗೆ ಬೇಕಾದ್ರೆ ಮಾತ್ರ, ಇಲ್ಲದಿದ್ರೆ ಈಗ ಈ ರೀತಿ ಮಾರಾಟ ಮಾಡುದು ಅಂತ ಯಾರು ಮಾಡಲ್ಲ. ಮೊದ್ಲು ರೀತಿ ಅದು ಕೈದ ಆಯ್ತಲ್ಲ. ಹಾ ಹಾ, ಈಗ ಫಂಕ್ಷನ್ ಫಂಕ್ಷನ್ ಮಾತ್ರ. ಹಾ, ಮನೆ ಒಕ್ಕಲಿಗೆ ಅಥವಾ ಈ ಫಂಕ್ಷನ್ ಮತ್ತೆ ಈಗ ಉಪನಯನಕ್ಕೆ ಅಥವಾ ಈ ರೀತಿ ಮಠ ದೇವಸ್ಥಾನಗಳ ಇದಕ್ಕೆ ಅಷ್ಟೇ. ಹಾ ಹಾ ಹಾ, ಉಪನಯನಕ್ಕೆ ಮಾಡ್ತೀರ. ಈಗ ಒಂದು ಮುಡಿ ಮಾಡುವುದಕ್ಕೆ ನೀವು ಎಷ್ಟು ರೂಪಾಯಿ ತಗೋತೀರಿ? ನಾವು ಇದು ಹೇಳು ಕಾಟಲ್ಲ. ನಾವು ದಿನ ಸಂಬಳ. ದಿನದ ಸಂಬಳ ಅಷ್ಟೇ ಅಲ್ವಾ? ಈಗ ಅಂದ್ರೆ ನಿಮ್ಗೆ ಬೇಕಾಗಿರೋದು ಏನು? ಇದಕ್ಕೊಂದು ಬೈಹುಲ್ಲೆ. ಹಾ, ಬೈಹುಲ್ಲು. ಇದನ್ನು ಕೂಡ ನೀವು ಅದರಲ್ಲಿ ಬೈಹುಲ್ಲಿನ ಮೂಲಕನೇ ಮಾಡಬಹುದು. ನಿಮ್ಗೆ ಮುಡಿ ಕಟ್ಟಲಿಕ್ಕೆ ಬೇಕಾಗಿರೋದು ಬೈಹುಲ್ಲು, ಬೈಹುಲ್ಲ ದಾರ. ಮತ್ತೆ ಇದಕ್ಕೆ ಏನ್ ಹೇಳ್ತೀರಿ ನೀವು? ಜಲ್ಲು ಜಲ್ಲು ಅಂತ ಹೇಳೋದು. ಅದು ಇಂಥದ್ದೇ ಮರದ್ದು ಬೇಕು ಅಂತ ಏನಾದ್ರು ಇರೋದ? ಯಾವ ಮರದ್ದು? ಯಾವ ಮರ ಅಂತ ಹೇಳಿಲ್ಲ, ಯಾವ್ದಾದ್ರು ಮಾಡ್ಕೊಂಡು ಅದ್ರಲ್ಲಿ ಹೊಡ್ಕೊಳ್ತಾ ಒಂದು ಶೇಪ್ ಕೊಡ್ತಾ ಬರೋದಲ್ವಾ? ಹಾ, ಓಕೆ. ನೀವೇ ಇದನ್ನು ಬೈಹುಲ್ಲಿಂದ ಈ ರೀತಿ ದಾರವನ್ನು ಕೂಡ ಹೆಣಿಯೋದಲ್ವಾ? ಓ, ಈಗ ಆರಂಭದಿಂದಲೂ ನೀವು ಇದನ್ನ ಅಕ್ಕಿಯನ್ನ ಹಾಕ್ತಾ ಹೋಗ್ತೀರಾ? ಹೌದು, ಮೊದ್ಲ ಸ್ವಲ್ಪ. ಹಾ ಸರ್, ಒಂದು ಮುಡಿ ಅಂದ್ರೆ ಎಷ್ಟು ಕೆಜಿ? ಒಂದು ಮುಡಿ ಅಂದ್ರೆ 42 ಕೆಜಿ. 42 ಕೆಜಿ. ಹಾ, ಒಂದು ಕಲ್ಲನ್ನು ಉಪಯೋಗಿಸ್ತೀರಲ್ಲ? ಕೆಳಗೆ ದಾರ ಇಟ್ಟು ಮುಡಿ ತಯಾರಾಗುವಂತಹ ಸುಂದರ ದೃಶ್ಯ. ಎರಡೆರಡು ಅಥವಾ 3-3 ಬೈಹುಲ್ಲನ್ನು ತಕ್ಕೊಂಡು ಹೀಗೆ ಹೆಣಿತಾ ಹೋಗುವಂತದಲ್ಲ. ನಿಮ್ಮ ಹೆಸರೇನು? ದೇವಣ್ಣ ಅಂತ. ದೇವಣ್ಣ. ನೀವು ಕೂಡ ಕೊಕ್ಕರಣೆ? ಕೊಕ್ಕರಣೆ. ಸರ್, ನೀವು ನಿಮ್ಮ ಮನೆಯಲ್ಲಿ ಕೊಕ್ಕರಣೆ ಅಂದ್ರೆ, ಕೊಕ್ಕರಣೆ ಅಥವಾ ಬೆನಗಲ್ ಪ್ರದೇಶ ಅಂದ್ರೆ ತರಕಾರಿಗಳಿಗೆ ಬಹಳ ಫೇಮಸ್ ಅಲ್ಲ? ನೀವು ಕೂಡ ನಿಮ್ಮ ಮನೆಯಲ್ಲಿ ತರಕಾರಿ ಮಾಡಕ್ ಏನೆಲ್ಲ ಬೆಳಿತೀರಿ? ಬದನೆಕಾಯಿ, ಬೆಂಡಿ, ಅಲಸಂದಿ, ಮತ್ತೆ ಜೋಳ. ಈಗ ನೀವು ಮನೆಯಲ್ಲೂ ಕೂಡ ಭತ್ತ ಬೆಳಿತೀರಾ? ನೀವು ಮನೆಯಲ್ಲೂ ಭತ್ತ ಬೆಳಿತೀರಾ? ಹಾ ಸರ್, ನೀವು ಬೆಳೆದ ಭತ್ತವನ್ನ ಈ ರೀತಿಯಾಗಿ ಏನಾದ್ರು ಇಡ್ತೀರಾ ಅಥವಾ ನೀವು ಮಿಲ್ಲಿಗೆ ಕೊಟ್ಟು ಹೀಗೆ ಮಾರಾಟ ಮಾಡ್ತೀರಿ? ಅಕ್ಕಿಯನ್ನ ಇದರಲ್ಲಿ ಹಾಕಿ ಸೊ ದಾರವನ್ನು ಸುತ್ತಿ 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 ಮುಡಿಯನ್ನು ಕಟ್ಟುತ್ತಾರೆ. ಕಟ್ಟಿದ ಮುಡಿ ಕೊನೆಗೆ ಈ ರೀತಿಯಾಗುತ್ತೆ ನೋಡಿ. ಇಲ್ಲಿ ಸ್ಥಳದಲ್ಲೇ, ಇಲ್ಲಿ ಬೇಕಾಗಿರೋದು ಬೈಹುಲ್ಲು ಮಾತ್ರ. ಸೊ ಬೈಹುಲ್ಲನ್ನು ಇಲ್ಲೇ ಸ್ಥಳದಲ್ಲೇ ಹೆಣೆದು ಈ ರೀತಿಯಾಗಿ ದಾರದ ಮೂಲಕ ಸುತ್ತಿ ಅಕ್ಕಿಯನ್ನು ಸುಡಿದು ಕಟ್ಟುವಂತಹ ಕಲೆ ಇದು.
ಸೊ ಅದಕ್ಕೆ ಬೇಕಾಗಿರೋದು ಅವ್ರು ನೋಡಿ ಒಂದು ಕಲ್ಲನ್ನು ಉಪಯೋಗಿಸ್ತಾರೆ, ಇದೊಂದು ಮರದ ತುಂಡನ್ನು ಉಪಯೋಗಿಸಿದ್ದಾರೆ ಹೊಡೆದು ಹೊಡೆದು ಒಂದು ರೂಪವನ್ನು ತರೋದಕ್ಕೆ. ಒಂದು ವರ್ಷಗಳ ಕಾಲ ಅಕ್ಕಿಯನ್ನು ದಾಸ್ತಾನು ಇಡುವಂತಹ ಒಂದು ಪ್ರಾಚೀನ ಕಾಲದ ಪದ್ಧತಿ ಇದು. ಅದು ಫಿನಿಶ್. ಈಗ ಆರಂಭದಲ್ಲಿ ಒಂದು ಬುಡಕ್ಕೆ ಈ ರೀತಿ ಮಾಡ್ತೀರಲ್ವಾ, ಚೂರು ಇದನ್ನು ತೋರಿಸಿ ಸರ್ ಅದು ಹೇಗಿರುತ್ತೆ. ಹಾ, ಒಂದು ಸೂಡಿ ತರ ಕಟ್ಟೋದು. ಹಾ, ಸೂಡಿ ತರ ಕಟ್ಟಿ ಹೀಗೆ ಸ್ಪ್ರೆಡ್ ಮಾಡಿ. ಹಾ, ಕೊನೆಗೆ ಅದು ಈ ರೂಪ ಪಡೆಯುತ್ತೆ. ಸೊ ಇದನ್ನು ಮತ್ತೆ ಹಾಗೆ ಹಾ ಸ್ಪ್ರೆಡ್ ಮಾಡಿಡೋದು. ಹಾ, ಮತ್ತೆ ಇದರ ಮೇಲೆ ನೀವು ಈ ಬೈ ಹುಲ್ಲುಗಳನ್ನು ಹಾಕಿ ಆಮೇಲೆ ಕೆಳಗಡೆಯಿಂದ ದಾರವಾದ ಮೂಲಕ ಕಡ್ತಾ 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 ಬರೋದು. ಹಾ ಸರ್, ಇವತ್ತಿಗೆ ನೀವು ಇದನ್ನ ಯಾರಿಗಾದ್ರೂ ಒಂದು ಕಲಿಸುವ ಪ್ರಯತ್ನ ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಅಥವಾ ಯುವಕರು ಯಾರಾದ್ರೂ ಕಲಿಯುವ ಪ್ರಯತ್ನ ಏನಾದ್ರು ಮಾಡ್ತಾರೆ? ಕಲಿಯೋದಲ್ಲ, ಸುಲಭನೇ ಇದೆಯಲ್ಲ. ಹಾ ಹಾ, ಇಂಟ್ರೆಸ್ಟ್ ಇದ್ರೆ ಹೌದಲ್ಲ. ಈಗ ನೀವು ಖಂಡಿತ ನಾವೇನಾದ್ರೂ ಈಗ ಒಂದಷ್ಟು ಯುವಕರನ್ನ ಸೇರಿಸಿ ನಾವು ಕಲಿಬೇಕು ಅಂತ ಇದ್ರೆ ನೀವು ಖಂಡಿತ ಕಲಿಸ್ತೀರಲ್ವ? ಹಾ, ಈ ಉದ್ದದ ಕೋಲು ಒಳಗೆ ಅಕ್ಕಿಯನ್ನ ಸರಿಯಾಗಿ ಇದು ಮಾಡ್ಲಿಕ್ಕೆ ಅಲ್ವಾ? ಹಾ, ಎಲ್ಲ ಸೈಡ್ ಹೋಗೋಗಿ ಸ್ಪ್ರೆಡ್ ಆಗೋ ಹಾಗೆ. ಹಾ, ಈ ಕೋಲು ಅಥವಾ ಇದು ಮತ್ತೆ ಅಥವಾ ಕಲ್ಲು ಹೊಡಿಲಿಕ್ಕೆ ಹೊರಗಡೆಯಿಂದ. ಹಾ, ಟೈಟ್ ಮಾಡ್ಲಿಕ್ಕೆ. ಹೌದು ಸರ್, ಈ ರೀತಿ ಮಾಡುವವರಿಗೆ ನಿಮ್ಮೂರಲ್ಲಿ ತುಂಬಾ ಜನ ಇದ್ದಾರೆ ಅಥವಾ ಎಲ್ರಿಗೂ ಬರುತ್ತಾ? ಎಲ್ರಿಗೂ ಬರೋದಿಲ್ಲ. ಈ ಕಲೆಯನ್ನ ಒಂದಷ್ಟು ಯುವಕರು ಕಲಿಯುವುದರ ಜೊತೆಗೆ ಮುಂದಿನ ಜನಾಂಗಕ್ಕೂ ಈ ಒಂದು ಸುಂದರವಾದ ಕಲೆ, ಆಹಾರ ಸಂರಕ್ಷಣೆಯ ಒಂದು ಪಾಠ ನಮ್ಗೆಲ್ರಿಗೂ ಕೂಡ ಉಳಿಯಲಿ ಬೆಳೆಯಲಿ ಅಂತ ಹೇಳ್ತಾ ನಮಸ್ಕಾರ.